ನಾರಿ ಶಕ್ತಿ ಯೋಜನೆಗೆ ರಾಜ್ಯ ಸರ್ಕಾರ ಚಾಲನೆ ಕೊಟ್ಟಿದ್ದು ಬೆಂಗಳೂರಿನ ಮೆಜೆಸ್ಟಿಕ್ ನಲ್ಲಿ ವ್ಯಾಪಾರ ವಹಿವಾಟು ಜೋರಾಗಿದೆ. ಅದು ಹೇಗೆ ಅಂದ್ರೆ ಇಲ್ಲಿದೆ ನೋಡಿ ಡೀಟೇಲ್ಸ್. ಶಕ್ತಿ ಯೋಜನೆ ಎಫೆಕ್ಟ್ ಮೆಜೆಸ್ಟಿಕ್ ನಲ್ಲಿ ಫುಲ್ ಬಿಸಿನೆಸ್, ಹೋಟೆಲ್, ಜನರಲ್ ಸ್ಟೋರ್ ನಲ್ಲಿ ಬಿಂದಾಸ್ ವ್ಯಾಪಾರ. ರಾಜ್ಯದಲ್ಲಿ ಶಕ್ತಿ ಯೋಜನೆ ನಿರೀಕ್ಷೆಗೂ ಮೀರಿ ಮೆಚ್ಚುಗೆ ವ್ಯಕ್ತ ಆಗ್ತಾ ಇದೆ. ಮೆಜೆಸ್ಟಿಕ್ನ ಕೆಎಸ್ಆರ್ಟಿಸಿ, ಬಿಎಂಟಿಸಿಗಳಲ್ಲಿ ಕಳೆದೊಂದು ವಾರದಿಂದ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದೆ. ಪ್ಲಾಟ್ಫಾರ್ಮ್ಗಳಲ್ಲಿ ಪ್ರಯಾಣಿಕರು ತುಂಬಿ ತುಳುಕ್ತಾ ಇದ್ದು, ಪ್ಲಾಟ್ಫಾರ್ಮ್ಗಳಲ್ಲಿರುವಂತಹ ಜನರಲ್ ಸ್ಟೋರ್, ಹೋಟೆಲ್ಗಳಲ್ಲಿ ಭರ್ಜರಿ ಬಿಸ್ನೆಸ್ ಆಗ್ತಿದೆ. ಚಿಕ್ಕಬಳ್ಳಾಪುರ ಪ್ಲಾಟ್ಫಾರ್ಮ್ನಲ್ಲಿ, ಹೋಟೆಲ್ನಲ್ಲಂತೂ ಜನ ಕಿಕ್ಕಿರಿದಿದ್ದು ವ್ಯಾಪಾರದ ಪ್ರಮಾಣ ಕೂಡ ಹೆಚ್ಚಳ ಆಗಿದೆ. ವೀಕೆಂಡ್ ಪ್ರಯುಕ್ತ ಸ್ವಲ್ಪ ನಾರ್ಮಲ್ ಆಗಿ ಸ್ಟ್ರೆಸ್ ಇರೋದಿಲ್ಲ, ಈಗ ಫ್ರೀ ಬಸ್ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಇದೆ. ಕಳೆದ ಒಂದು ವಾರದಿಂದ ಬಿಸ್ನೆಸ್ ಸ್ವಲ್ಪ ಜಾಸ್ತಿನೇ ಇದೆ. ಖಂಡಿತ ಸಹಜ ಖುಷಿ ಇರ್ತದೆ. ಮೊದಲಿಗಿಂತ ಸ್ವಲ್ಪ ಜಾಸ್ತಿ ಇದೆ ಸರ್, ಅಷ್ಟೇ ಅಂತ ಜಾಸ್ತಿ ಎಫೆಕ್ಟೆಡ್ ಇಲ್ಲ, ಮೊದಲಿಗಿಂತ ಸ್ವಲ್ಪ ಜಾಸ್ತಿ. ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಹೋಗಬೇಕು ಅಂದರೆ ಮೆಜೆಸ್ಟಿಕ್ನ ಬಸ್ ನಿಲ್ದಾಣಕ್ಕೆ ಬರಲೇಬೇಕು. ಹೀಗೆ ಪ್ಲಾಟ್ಫಾರ್ಮ್ಗೆ ಬಂದವರು ತಮಗೆ ಬೇಕಾಗಿರುವಂತಹ ತಿಂಡಿ, ತಿನಿಸು, ಇತರೆ ವಸ್ತುಗಳ ಖರೀದಿ ಮಾಡ್ತಿದ್ದಾರೆ. ವೀಕೆಂಡ್ಗಳಲ್ಲಂತೂ 20% ವ್ಯಾಪಾರ ಹೆಚ್ಚಾಗಿದೆಯಂತೆ. ಈ ವ್ಯಾಪಾರ ಹೀಗೆ ಮುಂದುವರೆದ್ರೆ ಖುಷಿ ಆಗತ್ತೆ ಅಂತಾರೆ ವ್ಯಾಪಾರಸ್ಥರು. ಪರವಾಗಿಲ್ಲ, ಒಂದು ಸ್ವಲ್ಪ ಈಗ 2 ದಿವಸದಿಂದ ಡೈಲಿ ಆಗೋಕ್ಕಿಂತ ಒಂದು 1,500-2,000 ಜಾಸ್ತಿ ಬರ್ತದೆ. ಜನಸಂಖ್ಯೆ ಜಾಸ್ತಿ ಆಗಿದೆ ಅಷ್ಟೇ, ಬಿಸ್ನೆಸ್ ಆ ಥರ ಹೇಳ್ಕೊಳ್ಳಂಗೇನಿಲ್ಲ. ಇಲ್ಲ, ಒಂದು ವಾರದಿಂದ ಮಟ್ಟಿಗೆ ಇರಲಿಲ್ಲ ವ್ಯಾಪಾರ. ಆಗುತ್ತೆ ಹೇಳೋಕ್ಕಾಗಲ್ಲ ಹಿಂಗೆ ಆಗುತ್ತೆ ಅಂತ ಯಾರಿಗೆ ಗೊತ್ತು. ಇನ್ನೇನೆಲ್ಲ ಒಳ್ಳೆ ಜನ ಇತ್ತು, ಪಬ್ಲಿಕ್ ಇತ್ತು, ಇವತ್ತೆಲ್ಲ ಇಲ್ವೇ ಇಲ್ಲ. ಫ್ರೀ ಬಸ್ 10,000 ಪ್ರಯಾಣಿಕರು ತಮಗೆ ಬೇಕಿರುವಂತಹ ವಸ್ತುಗಳನ್ನ ಖರೀದಿ ಮಾಡ್ತಿದ್ದಾರೆ. ವ್ಯಾಪಾರ ಹೆಚ್ಚಾಗ್ತಾ ಇರೋದ್ರಿಂದ ವ್ಯಾಪಾರಸ್ಥರ ಮುಖದಲ್ಲಿ ಮಂದಹಾಸ ಮೂಡಿದ್ದು, ಈ ವ್ಯಾಪಾರ ಹೀಗೆ ಮುಂದುವರಿಲಿ ಅಂತ ಆಶಯ ವ್ಯಕ್ತಪಡಿಸ್ತಾ ಇದ್ದಾರೆ ವ್ಯಾಪಾರಸ್ಥರು. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.